ಕೆಲವೊಬ್ಬರನ್ನ ವಜಾಗೊಳಿಸಲಾಗಿತ್ತು, ಕೆಲವೊಬ್ಬರನ್ನ ಕೆಲಸದಿಂದ ತೆಗೆದುಹಾಕಲಾಗಿತ್ತು, ಕೆಲವೊಬ್ಬರ ಮೇಲೆ FIR ಕೂಡ ದಾಖಲಾಗಿತ್ತು. ಅಂದ್ರೆ ಆ ಒಂದು ಮುಷ್ಕರದ ಸಂದರ್ಭದಲ್ಲಿ ಕೆಲವೊಂದು ವರ್ತನೆಗಳಿಂದಾಗಿ ಕೆಲವೊಂದು ಸಾರಿಗೆ ನೌಕರರ ಮೇಲೆ FIR ಕೂಡ ದಾಖಲಾಗಿತ್ತು. ಆ ಒಂದು ನೌಕರರಿದ್ದಾರೆ, ಅವರನ್ನ ವಾಪಸ್ ಕೆಲಸಕ್ಕೆ ಕರೆಸಿಕೊಳ್ಳೋದಕ್ಕೆ ಕಾನೂನಿನ ತೊಡಕಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂಥದ್ದು. ಆದ್ರೆ ಇದನ್ನ ಹೇಳೋದು ಬಿಟ್ಟು ಮತ್ತೊಮ್ಮೆ ವಜಾ ನೋಟಿಸ್ ಯಾಕೆ ಜಾರಿ ಮಾಡಬೇಕಾಗಿತ್ತು? ಇನ್ನು ಸಚಿವರ ಗಮನಕ್ಕೆ ಬರದೆ ಈ ರೀತಿ ನೋಟಿಸ್ಗಳನ್ನ ಅಧಿಕಾರಿಗಳು ಮನಸೋ ಇಚ್ಛೆಯಾಗಿ ಜಾರಿ ಮಾಡಿಬಿಡ್ತಾರ? ಅಲ್ಲಿ ಕುಟುಂಬಗಳು ಸಾರಿಗೆ ನೌಕರರನ್ನ ನೆಚ್ಚಿಕೊಂಡು, ಅವರ ನೌಕರಿಯನ್ನ ನೆಚ್ಚಿಕೊಂಡು ಅವರ ಕುಟುಂಬಗಳಿರುತ್ತೆ. ಈ ಒಂದು ವಜಾ ನೋಟಿಸ್ ನೋಡಿ ಆತಂಕಕ್ಕೊಳಗಾಗೋದಿಲ್ವಾ ಅವರು? ಇನ್ನು ಅಧಿಕಾರಿಗಳು ಕೂಡ ಶಾಸಕರು ಹೇಳೋದೇ ಒಂದು, ಇವ್ರು ಮಾಡೋದೇ ಒಂದು ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ. ಶಾಸಕರು ಒಂದು ರೀತಿಯಾದ ಹೇಳಿಕೆ ಕೊಡ್ತಾರೆ, ಎಲ್ಲ ಜವಾಬ್ದಾರಿ ನಮ್ದು, ನಾವು ಯಾವ ನೌಕರನ್ನು ವಜಾ ಮಾಡೋದಿಲ್ಲ, ವಾಪಸ್ ಕೆಲಸಕ್ಕೆ ತೆಗೆದುಕೊಡ್ತೀವಿ ಅನ್ನುವಂಥ ಮಾತನ್ನ ಶಾಸಕರು ಹೇಳ್ತಾರೆ. ಆದ್ರೆ ಇಲಾಖೆಯ ಅಧಿಕಾರಿಗಳು ಮಾಡೋದೇ ಬೇರೆ ರೀತಿಯಾಗಿ, ಕೆಲವೊಬ್ಬರನ್ನ ವಜಾ ಮಾಡ್ತಾರೆ. ಯಾರೆಲ್ಲ ಕೆಲಸದಲ್ಲಿ ಹಾಜರಾಗಿದ್ರೋ ಅವರನ್ನ ಬಿಟ್ಟು, ಕೆಲಸಕ್ಕೆ ಹಾಜರಾಗದೇ ಇರೋರಿಗೆ ಬಹುಮಾನಗಳನ್ನ ಪ್ರತಿಷ್ಠೆಯಾಗಿ ತಗೊಂಡು ಬಹುಮಾನಗಳನ್ನ ಕೊಡ್ತಾರೆ. ಮತ್ತೊಂದು ಕಡೆ ಸಾರಿಗೆ ನೌಕರರು ಕುಟುಂಬಗಳು ಬವಣೆಯಲ್ಲಿ ಬೆಂದು ಹೋಗ್ತಾ ಇದೆ, ಕೆಲಸ ಇಲ್ಲ ಅಂತ ಹೇಳಿ ಅವರನ್ನ ವಾಪಸ್ ಕೆಲಸಕ್ಕೆ ಕರೆಸ್ಕೊಳ್ಳುವಂತ ಏನೆಲ್ಲ ತೊಡಕಿದೆ ಅದನ್ನ ನಿವಾರಿಸ್ಕೊಳ್ಳೋದು ಬಿಟ್ಟು, ಅದ ಕಡೆ ಗಮನ ಕೊಡೋದು ಬಿಟ್ಟು, ಮತ್ತೊಮ್ಮೆ ನೋಟಿಸ್ ಜಾರಿ ಮಾಡುವಂತ ಒಂದು ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಅವ್ರ ಗಮನಕ್ಕೆ ಬರದೆ ಈ ರೀತಿಯಾಗಿ ನಡೆದು ಹೋಗುತ್ತಾ? ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್. ಎಸ್ ಥಾಮಸ್, ಬೆಳಗ್ಗೆಯಿಂದಲೂ ಕೂಡ ಸಾರಿಗೆ ನೌಕರರು ಯಾವ ಒಂದು ಮುಷ್ಕರದಲ್ಲಿ ಭಾಗಿಯಾಗಿದ್ರು, ಅವರನ್ನ ಯಾರೆಲ್ಲ ವಜಾ ಮಾಡಲಾಗಿತ್ತು, ಮತ್ತೊಮ್ಮೆ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು, ಈ ಒಂದು ಅವರು ಆತಂಕ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಇವತ್ತು ಬಿ ಶ್ರೀರಾಮುಲು ಅವರಿಗೆ, ಸಾರಿಗೆ ಸಚಿವರಿಗೆ ನಾವು ಕೂಡ ಪ್ರಜಾ ಟಿವಿ ಕೂಡ ಪ್ರಶ್ನೆಯನ್ನ ಮಾಡಿತ್ತು, ನಿಮ್ಮ ಒಂದು ಗಮನಕ್ಕೆ ಬರದೆ ಈ ರೀತಿ ನಡೆದು ಹೋಗುತ್ತಾ ಅಂತ ಹೇಳಿ. ಸೊ ಇವತ್ತು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ? ಮೊದಕಂತೆ ಸಚಿವ ಶ್ರೀರಾಮುಲು ಅವರ ಶ್ರೀರಾಮುಲು ಕೂಡ ಇಲ್ಲ ಒಂದ್ ಕಡೆ ಅಡಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡಿದಾರ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಒಂದಲ್ಲ ಎರಡಲ್ಲ 72 ಸಾರಿಗೆ ನೌಕರರನ್ನ, ಸಾರಿಗೆ ಕಾರ್ಮಿಕರನ್ನ ಕೆಲಸದಿಂದ ವಜಾಗೊಳಿಸಲಾಗ್ತದೆ FIR ಆಗ್ತಂತ ಪ್ರಕರಣಗಳಲ್ಲಿ ಅಂದಾಗ, ಆ ಒಂದು ಮಾಹಿತಿ ಸಾರಿಗೆ ಸಚಿವರಿಗೆ ಇಲ್ಲದೆ ಅಧಿಕಾರಿಗಳು ಆ ರೀತಿ ಕ್ರಮ ಕೈಗೊಳ್ಳೋಕೆ ಸಾಧ್ಯ ಇದೆಯಾ? ಅಥವಾ ಒಂದ್ ವೇಳೆ ಹಾಗಾಗಿದ್ರೆ ಶ್ರೀರಾಮುಲು ಅವರ ಇದೇನು ತಾಕತ್ತೇನು ಅನ್ನೋಂತ ಪ್ರಶ್ನೆಯನ್ನು ಕೂಡ ನಾವು ಮಾಡ್ಬೇಕಾಗತ್ತೆ. ಯಾಕಂತೇಳಿದ್ರೆ ತಾವು ಕೆಲಸ ಮಾಡುವಂತ, ತಾವು ಮುಖ್ಯಸ್ಥರಾಗಿರುವಂತ ಒಂದು ಇಲಾಖೆ ಏನಿದೆ, ಆ ಒಂದು ಇಲಾಖೆಯಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಏನ್ ನಿಯಂತ್ರಣನೇ ಸಾರಿಗೆ ಸಚಿವರಿಗೆ ಇಲ್ಲ ಅಂದ್ಮೇಲೆ ಬಹುಶಃ ಅವ್ರ ಆ ಹುದ್ದೆಯಲ್ಲಿ ಮುಂದುವರಿಯುವಂತ ಇದು ಅವ್ರಿಗೆ ಇಲ್ಲ ಅಂತ ಅನ್ಸುತ್ತೆ, ಅರ್ಹತೆನೂ ಕೂಡ ಇಲ್ಲ ಅನ್ಸುತ್ತೆ, ಆ ಒಂದು ಸಾಮರ್ಥ್ಯನೂ ಕೂಡ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಶ್ರೀರಾಮುಲು ಅವರು ಹೇಳಿದ್ದು ಸಾರಿಗೆ ಕಾರ್ಮಿಕರು ಪಾಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಆ ಒಂದು ದಿನದಲ್ಲಿ ಟ್ರೇಡ್ ಯೂನಿಯನ್ಗಳು ಕೂಡ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ವು. ಆ ಸಂದರ್ಭದಲ್ಲಿ ಸಾರಿಗೆ ನೌಕರರಾಗಿರುವಂತ, ಸಾರಿಗೆ ಸಚಿವರಾಗಿರುವಂತ ಶ್ರೀರಾಮ್ ಅವರು ಒಂದು ಭರವಸೆ ಕೊಟ್ಟಿದ್ರು, ನಾವು ಈ ವಜಾಗೊಂಡಂತ ಮತ್ತೆ ಅಮಾನತುಗೊಂಡಂತ ಸಾರಿಗೆ ಕಾರ್ಮಿಕರನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ತೀವಿ, ಒಂದು ಮಾನವೀಯ ನೆಲೆಗಟ್ಟಿನಲ್ಲಿ ಏನೋ ಅಚಾತುರ್ಯ ಆಗೋಗ್ಬಿಡ್ತು, ಒಂದು ಆಕಸ್ಮಿಕದಲ್ಲಿ ಒಂದು ಅಸಂಭವ ಸಂಭವಿಸೋಗ್ಬಿಡ್ತು, ಅದನ್ನ ನಾವು ಮಾನವೀಯ ನೆಲೆಗಟ್ಟಿನಲ್ಲಿ ಸರಿ ಮಾಡ್ತೀವಿ, ಯಾಕಂದ್ರೆ ಎಲ್ಲ ಒಂದೇ ಕುಟುಂಬದವರು, ಇಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು, ಭರವಸೆಯನ್ನು ಕೂಡ ಕೊಟ್ಟಿದ್ರು. ಅದರ ಪ್ರಕಾರ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ನಿರ್ಧಾರವನ್ನೇ ಅವ್ರು ಪ್ರಕಟಿಸಿದ್ರು. ಎಲ್ಲ ಒಂದ್ ಕಡೆ ಆ ನಿರ್ಧಾರವನ್ನು ಪ್ರಕಟಿಸಿದ ಮೇಲೆ ಸಾರಿಗೆ ಕಾರ್ಮಿಕರನ್ನ ಮಾನವೀಯವಾಗಿ ನಡೆಸ್ಕೊಳ್ಬೇಕಾದಂತ ಅಧಿಕಾರಿಗಳು FIR ಲಾಡ್ಜ್ ಆದಂತ ಕೆಲವು ಪ್ರಕರಣಗಳಲ್ಲಿ ಇರುವಂತವ್ರನ್ನ 72 ಜನ ಆರಂಭದಲ್ಲಿ, 72 ಜನ ನಂತರದಲ್ಲಿ, ಇನ್ನೆಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ. ಯಾಕಂದ್ರೆ FIR ಲಾಡ್ಜ್ ಆಗಿರುವಂತ ಪ್ರಕರಣಗಳೇ ಸಾವಿರಾರು ಇದಾವೆ. ಇಂತಹ ಸನ್ನಿವೇಶದಲ್ಲಿ 72 ನೌಕರರನ್ನ ನಿಮ್ಮ ನೀವು ಮಾಡಿರುವಂತ ತಪ್ಪು ಸಾಬೀತಾಗಿದೆ, ನೀವು ಸಂಸ್ಥೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ, ಸಾಕಷ್ಟು ತೊಂದರೆಯನ್ನು ಕೊಟ್ಟಿದ್ದೀರಾ, ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಿರ, ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ಸ್ವತ್ತುಗಳನ್ನ ಹಾನಿ ಮಾಡಿದಿರಾ ಅನ್ನುವಂತ ಒಂದು ಅಂಶವನ್ನ ಪ್ರಮುಖವಾಗಿ ಇಟ್ಕೊಂಡು ನೀವು ಮಾಡಿರುವಂತ ತಪ್ಪು ಸಾಬೀತಾಗಿರುತ್ತೆ, ನಿಮ್ಮನ್ನು ವಜಾಗೊಳಿಸ್ತೀವಿ ಅನ್ನೋ ಒಂದು ಆದೇಶವನ್ನು ಕೊಡ್ತಾರೆ ಅಂದಾಗ ಸಾರಿಗೆ ಸಚಿವರ ಗಮನಕ್ಕೆ ಅದೆಲ್ಲ ಆಗೋಗ್ಬಿಡ್ತದ? ಈ ಕಡೆ ಮಗುನ್ ಚೂಟೋದು ಸಾರಿಗೆ ಸಚಿವರೇ, ಈ ಕಡೆ ಮಗುಗೆ ಲಾಲಿ ಆಡೋದು ಸಾರಿಗೆ ಸಚಿವರ, ಈ ರೀತಿ ಅಂತ ಅನುಮಾನಗಳು ಕಾಡ್ತಾ ಇದೆ. ಹಾಗಾಗಿ ಸಾರಿಗೆ ಸಚಿವರಿಗೆ ನಾನು ಗಮನಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೆ, ಇದೆಷ್ಟು ಮಟ್ಟಿಗೆ ನಂಬುವಂತ ವಿಷಯನ ಗೊತ್ತಿಲ್ಲ. ಹಾಗಾಗಿ ಮಾಧ್ಯಮಗಳು ಕೂಡ ಪ್ರಜಾ ಟಿವಿ ಪ್ರಮುಖವಾಗಿ ನಿನ್ನೆ ಮೊದಲನೇ ಬಾರಿಗೆ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರಿಸಿತ್ತು. ಆ ನಂತರದಲ್ಲಿ ಸಾರಿಗೆ ಸಚಿವರು ಅಧಿಕಾರಿಗಳ ಜೊತೆಗೂ ಕೂಡ ಮಾತುಕತೆ ಮಾಡಿದ್ದಾರೆ ಅನ್ನೋದು. ಒಂದ್ ಕಡೆ ಏನಾದ್ರು ಸಾರಿಗೆ ಸಚಿವರಾಗಿರುವಂತ ಶ್ರೀರಾಮುಲು ಈ ಪ್ರಕರಣದಲ್ಲಿ ಸಕಾರಾತ್ಮಕ ಸ್ಪಂದಿಸದೆ ಹೋದ್ರೆ ಸರ್ಕಾರಕ್ಕೂ ಕೂಡ ಮುಜುಗರ, ಮತ್ತೆ ಒಬ್ಬ ಸಾರಿಗೆ ಸಚಿವರಾಗಿ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲದೆ ಇರುವಂತ ಒಂದು ಮೆಸೇಜ್ ಕೂಡ ರವಾನೆ ಆಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಪ್ರಕರಣವನ್ನು ಸಕಾರಾತ್ಮಕವಾಗಿ ಸ್ಪಂದಿಸ್ತೇನೆ,
ಮತ್ತೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಕೂಡ ಕ್ರೋಢೀಕರಿಸಿ ಯಾರಿಗೂ ಕೂಡ ಅನ್ಯಾಯ ಆಗ್ತಿರೋ ಕ್ರಮ ಕೈಗೊಳ್ತೀನಿ ಅಂತ ಮಾತ್ರ ಹೇಳಿದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕು ಸಾರಿಗೆ ಸಚಿವರ ಮಾತು ಈಡೇರತ್ತೋ ಅಥವಾ ಅಧಿಕಾರಿಗಳು ಮಾಡಿರುವಂತ ವಜಾದ ಧೋರಣೆ ಮುಂದುವರಿಯುತ್ತೋ ಅಥವಾ ಅವ್ರ ಕೈ ಮೇಲಾಗುತ್ತೆ. ಇಲ್ಲಿ ಒಂದ ಅಧಿಕಾರಿಗಳ ಕೈ ಮೇಲಾಗಬೇಕು, ಇಲ್ಲ ಅಂತ ಹೇಳಿದ್ರೆ ಸಾರಿಗೆ ಸಚಿವರ ಕೈ ಮೇಲಾಗಬೇಕು. ಸದ್ಯದ ಮಟ್ಟಿಗೆ ಅಧಿಕಾರಿಗಳ ಕೈ ಮೇಲಾಗಿದೆ, ಸಾರಿಗೆ ಸಚಿವರ ಆ ಒಂದು ಇದು ಎಲ್ಲ ಒಂದ್ ಕಡೆ ಡೌನ್ವರ್ಡ್ ಆಗಿದೆ. ಸೊ ಕಾದ್ ನೋಡ್ಬೇಕು ಸಾರಿಗೆ ಸಚಿವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ. ಅಧಿಕಾರಿಗಳು ಮಾಡಿರುವಂತ ವಜಾ ಆದೇಶವನ್ನ ಅವರು ಮತ್ತೆ ವಜಾಗೊಳಿಸಿ ಮತ್ತೆ ಅದನ್ನು ಪುನರ್ ಪರಿಶೀಲಿಸುವಂತ ನಿಟ್ಟಿನಲ್ಲೂ ಕೂಡ ಆದೇಶ ಕೊಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಮಧುಕಾಂತಿ. ಮತ್ತೊಂದ್ ಕಡೆ ಥಾಮಸ್, ಅಧಿಕಾರಿಗಳು ಕೂಡ ಅಷ್ಟೇ ಸಾರಿಗೆ ಸಚಿವರಿಗೆ ಇದೆಲ್ಲ ಗಮನಕ್ಕೆ ತರದೆ ಅವ್ರದೇ ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊಳ್ತಾ ಇದಾರ, ಆ ರೀತಿ ಅನುಮಾನಗಳು ಕೂಡ ಕಾಡ್ತಾ ಇದೆ. ಸಿಬ್ಬಂದಿಗಳೇನಿದ್ರೆ ಯಾಂತ್ರಿಕ ಸಿಬ್ಬಂದಿಗಳೇನಿದ್ದಾರೆ ಅವ್ರ ಬದುಕುಗಳು ಎಷ್ಟು ದುಸ್ತರವಾಗಿರ್ತವೆ ಅಂತ ಹೇಳಿದ್ರೆ ಯಾವ ಜನ್ಮದಲ್ಲಿ ಪಾಪ ಮಾಡಿದ್ರೆ ಮಾತ್ರ ಸಾರಿಗೆ ಇಲಾಖೆ ಕೆಲಸ ನೌಕರರಾಗಿ ಉಡ್ತ ಕೆಲಸ ಮಾಡೋದಕ್ಕೆ ಉಡ್ತಾರೆ ಅಂತ ಹೇಳಿ ಆ ರೀತಿ ಅಂತ ಒಂದು ಗಾದೆ ಇದೆ ಅಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಮಟ್ಟಿಗೆ ಇವತ್ತು ಶೋಷಣೆ ಇವತ್ತು ಸಾರಿಗೆ ಇಲಾಖೆಯಲ್ಲಿದೆ. ಪ್ರಜಾ ಟಿವಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸರಣಿ ವರದಿಗಳನ್ನು ಪ್ರಕಟಿಸಿದೀವಿ ನಾವು ಸಾರಿಗೆ ಕಾರ್ಮಿಕರಿಗೆ ಮೇಲಾಧಿಕಾರಿಗಳಿಂದ ಆಗ್ತಿರುವಂತ ಕೇಳಿದ್ರೆ ಆ CTM ಅಂತ ಒಬ್ರು ಯಾರೋ ಹೊಸೊಬ್ರು ಬಂದಿದ್ದಾರಂತೆ. ಅವ್ರು ಇವತ್ತವರೆಗೂ ಕೂಡ ಅವ್ರ ಡ್ಯೂಟಿ ಏನಿರ್ತದೆ ಪ್ರತಿಯೊಂದು ರಾಜೇಶ್ ಅನ್ನುವಂತ ವ್ಯಕ್ತಿ ಅಧಿಕಾರಿ ಇವತ್ತವರೆಗೂ ಕೂಡ ಒಂದೇ ಒಂದು ಟಿಪ್ ಹೋಗಿ ವಿಸಿಟ್ ಮಾಡಿಲ್ಲ. ಎಸಿ ಕಚೇರಿಯಲ್ಲಿ ಕುಳಿತುಕೊಂಡು ಆರಾಮಾಗಿ ಜಬರ್ದಸ್ತ್ ಮಾಡ್ಕೊಂಡು ರಾಜಾರೋಷವಾಗಿ ದರ್ಬಾರ್ ಮಾಡ್ತಿದ್ದಾರೆ. ಯಾವ್ಯಾವ ಸರ್ಕಾರಿ ಸಾರಿಗೆ ಕಾರ್ಮಿಕರ ಕುಂದು ಕೊರತೆಗಳನ್ನು ವಿಚಾರಿಸಬೇಕಾದಂತ ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಕ್ರಮ ಕೈಗೊಳ್ತಿಲ್ಲ. ಅವ್ರಿಗೆ ಪ್ರತಿನಿಧಿಗಳು ಈಗ ಸ್ಯಾಲರಿ ಕೊಡುವಂತ ವಿಚಾರದಲ್ಲೂ ಕೂಡ ಸಂತಿಕ್ ತೆಗೆದುಕೊಳ್ತಾರೆ, ಅದೇ ರೀತಿ ಅವರು ಡ್ಯೂಟಿ ಕೊಡುವಂತ ವಿಚಾರದಲ್ಲೂ ಸಂತಿಕ್ ತೆಗೆದುಕೊಳ್ತಾರೆ. ಲೀವ್ ಸ್ಯಾಂಕ್ಷನ್ ಮಾಡುವಂತ ವಿಷಯದಲ್ಲೂ ಕೂಡ ಮೇಲಾಧಿಕಾರಿಗಳು ದುಡ್ಡನ್ನು ಕೊಟ್ರೆ ಮಾತ್ರ ಪಾಪ ಲೀವ್ ಸ್ಯಾಂಕ್ಷನ್ ಆಗುತ್ತೆ. ದುಡ್ದಿದ್ದನ್ನೆಲ್ಲ ಇವರೆಲ್ಲ ಕಿಕ್ ಬ್ಯಾಕ್ ಕೊಡ್ತಾ ಹೋಯ್ತು ಅಂತಂದ್ರೆ ಪಾಪ ಜೀವನ ಮಾಡೋದು ಹೇಗೆ? ಹಾಗಾಗಿ ಈ ರೀತಿ ಅಂತ ದೌರ್ಜನ್ಯ ಶೋಷಣೆ ಅನ್ನುವಂಥದ್ದು ಸಾರಿಗೆ ಇಲಾಖೆಯಲ್ಲಿ ಮೇಲಾಧಿಕಾರಿಗಳಿಂದ ಕೆಳ ಹಂತದಲ್ಲಿರುವಂತವರಿಗೆ ಕಾಮನ್ ಆಗೋಗ್ಬಿಟ್ಟು ಈ ಪ್ರಕರಣದಲ್ಲಿ 72 ಸಿಬ್ಬಂದಿಗಳನ್ನ ಅಮಾನತ ಅವರು ಸಂಪೂರ್ಣವಾಗಿ ವಜಾಗೊಳಿಸ್ತಾರೆ ಅಂದಾಗ ಇಲ್ಲಿ ನಾವು ಒಕ್ಕಳಬೇಕಾಗತ್ತೆ. ಅಧಿಕಾರಿಗಳ ಅಂಧ ದರ್ಬಾರ್ ಎಷ್ಟು ಮಟ್ಟಿಗಿದೆ, ಅಂಧ ದರ್ಬಾರ್ ಎಷ್ಟು ಮಟ್ಟಿಗೆ ಮಾಡ್ತಾ ಇದಾರೆ ಅವರು, ತುಗಲಕ್ ದರ್ಬಾರ್ ನಡೀತಿದೆಯಾ ಸಾರಿಗೆ ಇಲಾಖೆಯಲ್ಲಿ ಅನ್ನೋಂತ ಪ್ರಶ್ನೆನೂ ಕೂಡ ಕಾಡ್ತದೆ. ಸಾರಿಗೆ ಸಚಿವರು ಇದ್ರ ಬಗ್ಗೆ ಸರಿಯಾದ ರೀತಿ ಕ್ರಮ ಕೈಗೊಳ್ಬೇಕು. ಇಲ್ಲದಿದ್ರೆ ಸರ್ಕಾರಕ್ಕೂ ಕೆಟ್ಟ ಹೆಸರು ಹೋಗುತ್ತೆ, ಸಾರಿಗೆ ಸಚಿವರಿಗೂ ಅಧಿಕಾರಿಗಳ ಮೇಲೆ ಹಿಡಿತ ತೆಗೆದುಕೊಳ್ಳುವಂತ ತಾಕತ್ತಿಲ್ವಾ ಅನ್ನುವಂತ ಒಂದು ಸಂದೇಶನೂ ಕೂಡ ರವಾನೆ ಆಗುತ್ತೆ ಮಧುಕಾಂತಿ. ಇನ್ನು ಥಾಮಸ್, ಸಾರಿಗೆ ಸಚಿವರಾಗಿ ಬಂದವರೆಲ್ಲ ಸಾರಿಗೆ ಸಿಬ್ಬಂದಿಗಳನ್ನ ತಮ್ಮ ಮಕ್ಕಳಂತೆ ನೋಡ್ಕೊಳ್ಳೋದ್ ಬಿಟ್ಟು ಮಲತಾಯಿ ಮಕ್ಕಳಂತೆ ಯಾಕೆ ನೋಡ್ಕೊಳ್ತಾರೆ ಅಂತ ಮೂರ್ಖತನ ಅದು. ನಾವು ಆ ರೀತಿ ಎಕ್ಸ್ಪೆಕ್ಟ್ ಮಾಡೋದೇ ಮೂರ್ಖತನ. ಯಾವ ಎಲ್ಲರೂ ಕೂಡ ಹೇಳೋದೇ ಹಾಗೆ, ಯಾವ ಇಲಾಖೆ ಮುಖ್ಯಸ್ಥರಾಗಿ ಸಚಿವರು ಅಧಿಕಾರ ಸ್ವೀಕರಿಸ್ತಾರೋ ಅಲ್ಲಿ ಕೆಲಸ ಮಾಡುವಂತ ಎಲ್ಲಾ ಕಾರ್ಮಿಕ ಸಿಬ್ಬಂದಿಗಳನ್ನ ನೌಕರ ಸಿಬ್ಬಂದಿಗಳನ್ನ ತಮ್ಮ ಮನೆ ಆ ಒಂದು ಇಲಾಖೆ ಅನ್ನೋ ಒಂದು ಕುಟುಂಬ ನೀವೆಲ್ಲ ಒಂದೇ ಕುಟುಂಬದವರು, ನೀವೇನೇ ಮಾಡಿದ್ರು ನಾವು ಪರಸ್ಪರ ಸರಿ ಮಾಡ್ಕೊಳ್ಳೋಣ ಅಂತ ಮಾತನ್ನ ಹೇಳ್ತಾರೆ. ಸಾರಿಗೆ ಇಲಾಖೆಯಲ್ಲಿ ಇದು ಒಂದು ಹೆಜ್ಜೆ ಮುಂದೋಗ್ಬಿಟ್ಟು ಸಾರಿಗೆ ಸಚಿವರಾಗಿ ಬರುವಂತವರೆಲ್ಲರೂ ಕೂಡ ಹಿಂದೆ ನಡೆದಂತ ಎಂದೇ ಅಧಿಕಾರ ವಹಿಸ್ಕೊಂಡಂತ ಸಾರಿಗೆ ಸಚಿವರುಗಳೆಲ್ಲ ಯೋಗ್ಯತೆ ಇಷ್ಟೇನೆ. ಎಲ್ಲರೂ ಕೂಡ ಆರಂಭದಲ್ಲಿ ಹೇಳ್ಬಿಡ್ತಾರೆ ನೀವೆಲ್ಲ ನಮ್ಮ ಮಕ್ಕಳಿದ್ದಂಗೆ, ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಂಗೆ, ಸಾರಿಗೆ ಇಲಾಖೆ ಅನ್ನೋದು ನಮ್ಮ ಕುಟುಂಬ ಇದ್ದಂಗೆ. ಇಲ್ಲ ಅಪ್ಪ ಸರಿ ತಪ್ಪುಗಳು ಆಗ್ತಾ ಹೋಗ್ತಾ ಇರ್ತವೆ, ಬೈ ಮಿಸ್ಟೇಕ್ ಆಗೋಗ್ಬಿಡ್ತದೆ, ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗುವ. ಇವೆಲ್ಲ ಕೂಡ ಹೇಳಿಕೆಯಲ್ಲಿ ಸೀಮಿತವಾಗಿದೆ ಹೊರತು ಇವತ್ತು ಒಬ್ಬ ಸಚಿವ ಸಚಿವನನ್ನ ಭೇಟಿ ಮಾಡಕ್ಕಾಗಲ್ಲ, ಒಬ್ಬ ಅಧ್ಯಕ್ಷರನ್ನ ಭೇಟಿ ಮಾಡಕ್ಕಾಗಲ್ಲ, ಅಧಿಕಾರಿಗಳನ್ನ ಭೇಟಿ ಮಾಡಕ್ಕಾಗಲ್ಲ. ಇಂಥ ಒಂದು ಸನ್ನಿವೇಶ ಇದೆ, ಇಂಥ ಪರಿಸ್ಥಿತಿ ಇರುವಂತ ಟೈಮಲ್ಲಿ ಸಾರಿಗೆ ಕಾರ್ಮಿಕರ ಬದುಕುಗಳು ದುಸ್ತರ ಆಗದೆ ಇನ್ನೇನಾಗ್ತದೆ? ಹಾಗಾಗಿ ಸಾರಿಗೆ ಸಚಿವರು ಶ್ರೀರಾಮುಲು ಅವರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಕಾರ್ಮಿಕರಿಗೆ. ಯಾಕಂದ್ರೆ ಸೌದಿ ಏರಿದಂತ ಟೈಮಲ್ಲಿ ಯಾಕಂದ್ರೆ ಮುಷ್ಕರ ಆಗಿ ಏನು ನೌಕರರು ವಜಾಗೊಂಡ್ರು ಅಮಾನತ್ಕೊಂಡ್ರಲ್ಲ, ಸೌದಿಯವರು ಕೂಡ ಅವರನ್ನು ಮತ್ತೆ ಮರು ನಿಯೋಜನೆ ಮಾಡ್ಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ಆದ್ರೆ ಶ್ರೀರಾಮುಲು ತಮ್ಮ ತಾಕತ್ತನ್ನ ಪ್ರದರ್ಶನ ಮಾಡಿ ಅವರನ್ನ ಮತ್ತು ಮರು ನಿಯೋಜನೆ ಮಾಡ್ಕೊಳಕ್ಕೆ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಿದ್ರು. ಆದ್ರೆ ಅಧಿಕಾರಿಗಳು ಎಲ್ಲಾ ನಿರೀಕ್ಷೆಗಳಿಗೂ ಕೂಡ ಇವತ್ತು ತಣ್ಣೀರು ಹರಿಸಿದ್ದಾರೆ. ಹಾಗಾಗಿ ಇಲ್ಲಿ ಆಗ್ಬೇಕಾಗಿರೋದು ಒಂದು ಸಾರಿಗೆ ಇಲಾಖೆಯಲ್ಲಿ ಆಡಳಿತ ಯಂತ್ರವನ್ನು ಸಂಪೂರ್ಣ ಚುರುಕುಗೊಳಿಸಬೇಕು. ಅಲ್ಲಿ ಎಮ್ಮೆ ಚರ್ಮದಂತಿರುವಂತಹ ಆಡಳಿತ ಛಾಯೆಯನ್ನು ಮೊದಲಿಗೆ ಅದಕ್ಕೆ ಚುರುಕು ಮುಟ್ಟಿಸಬೇಕು. ಮತ್ತೆ ಸಾರಿಗೆ ಕಾರ್ಮಿಕರು ಪಾಪ ಅನಾಥ ಪ್ರಕ್ರಿಯೆಯಿಂದ ಬಳಲುತ್ತಿರುವಂತಹ ಮಲತಾಯಿ ಧೋರಣೆಗೆ ಸಿಲುಕಿರುವಂತಹ ಸಾರಿಗೆ ಕಾರ್ಮಿಕರು ಏನಿದ್ರೆ ಅವರನ್ನ ಮೇಲಕ್ಕೆತ್ತಿ ಅವರಿಗೆ ಒಂದು ಗೌರವಯುತವಾದ ಸ್ಥಾನದಲ್ಲಿ ಅವರನ್ನು ನೋಡುವಂತ ಒಂದು ಸನ್ನಿವೇಶ ಸೃಷ್ಟಿ ಮಾಡಬೇಕು. ಸಾರಿಗೆ ಸಚಿವರಿಂದ ಇದಾಗತ್ತೋ, ಬಹುಶಃ ನಿನ್ನೆ ನಡೆದಂತ ಬೆಳವಣಿಗೆ ನೋಡಿದಾಗ ಬಹುಶಃ ಸಾರಿಗೆ ಸಚಿವ ಶ್ರೀರಾಮುಲುರಿಂದ ಆಗದಿಲ್ವೇನೋ ಅನ್ನುವಂತ ಅನುಮಾನ ಸೃಷ್ಟಿಯಾಗ್ತಿರೋದಂತೂ ಸತ್ಯ ಮಧುಕಾಂತಿ. ಧನ್ಯವಾದ ಥಾಮಸ್ ತಮ್ಮೆಲ್ಲ ಮಾಹಿತಿಗಾಗಿ. ಉಳಿದಿರೋದು ಕೆಲವೊಂದು ಉಳಿದಿರೋದು ಆ ಕಡೆ NWRTC ಕೆಲವು ಅಲ್ಲಿ ಒಂದು ಏನಾಯ್ತು ಕೆಲವೇನೋ ಘಟನೆ ಆಯ್ತು, ಘಟನೆ ಆದಂತಂದ್ರೆ ಅಲ್ಲೊಂದು ಉಳಿದಾವ ಇಲ್ಲೊಂದು ಉಳಿದಾವ, ಅದು ಕೂಡ ನಾನು ಸಹಾಯ ಮಾಡಿಕೊಡ್ತೇನೆ. ಯಾಕಂದ್ರೆ ನಾನೇನು ಅವರಿಗೆ ಸಹಾಯ ಮಾಡಬೇಕನ್ನೋ ವ್ಯಕ್ತಿಯಲ್ಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಬದ್ಧವಾಗಿದ್ದಾರೆ.
ಅದು ಕಾನೂನಾತ್ಮಕವಾಗಿ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗುವುದರಂತ ಕಾರಣದಿಂದ ನಾನು ಇವ್ರು ಕೂಡ ಆದಷ್ಟು ಸಿಗದ್ರೆ ಈ ಕೇಸ್ ಅನ್ನು ಇತ್ಯರ್ಥ ಮಾಡಬೇಕು. ಅವ್ರು ಏನು ನೋಟಿಸ್ ಕೊಡೋದಾಗ್ಲಿ, ಅವ್ರ ಮನೆ ಖಾಲಿ ಮಾಡೋದಾಗ್ಲಿ, ಬೇರೆ ಬೇರೆ ತ್ರಾಸ್ ಮಾಡೋದ್ರಿ, ಯಾವ್ದು ಮಾಡಕ್ ಹೋಗಲ್ಲ. ಪ್ರೊಟೆಸ್ಟ್ ಮಾಡ್ಲಿಕ್ಕೆಲ್ಲ ನಾನು ರಿಕ್ವೆಸ್ಟ್ ಮಾಡಿದ್ದೆ ಅವ್ರ ಸಲುವಾಗಿ ನಾನು ಇದ್ದೀನಿ, ದಯವಿಟ್ಟು ಯಾವುದೇ ಪ್ರೊಟೆಸ್ಟ್ ಬೇಡ, ಅವರು ಯಾವುದೇ ರೀತಿಯಲ್ಲಿ ಏನೋ ಸಮಸ್ಯೆ ಇರುವಂತ ಟೈಮ್ ನನ್ನ ಹತ್ರ ಬಂದು ಮಾತಾಡ್ಕೊಳ್ಳಿ, ಯಾಕಂದ್ರೆ ಅವರಿಗೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ನಾನು ಹೇಳುವಂತ ಟೈಮಲ್ಲಿ ಕೂಡ ಎಫ್ಐಆರ್ ಗಂಭೀರವಾಗಿ ಇದ್ದಂತ ಟೈಮ್ ಅವ್ರದೊಂದೇ ನಾನು ಕೈ ಬಿಡ್ತೀನಿ ಅಂತ ಹೇಳ್ತೀನಿ. ಅದ್ರ ಪ್ರಕಾರ ಇಷ್ಟು ಮಂದಿ ಇದ್ದಾರೆ, ಅವ್ರು ಕೂಡ ಸಹಾಯ ಮಾಡಿಕೊಡ್ತೀನಿ. ಸರ್, ಬೆಂಗಳೂರಲ್ಲಿ ಆಟೋ ಫ್ರೀ ಇರುತ್ತೆ, ಸಾಧಕ ಬಾಧಕರನ್ನು ನೋಡಿಕೊಂಡು ಸುಮಾರಿಗೆ 6,000 ಕೇಸ್ಗಳ ಹತ್ರ ಇತ್ಯರ್ಥ ಮಾಡುವಂತ ಕೆಲಸ ಮಾಡಿದ್ದೇವೆ.